ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸೆಷನ್ಸ್ ಕೇಸ್ 339/2010 ಸ್ಟೇಟ್ ಬೈ ರುದ್ರಾಕ್ಷಿಪುರ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ವರ್ಸಸ್ ನಿವೇದಿತಾ ದೇವಸಾಗರ ಅಂಡ್ ಅದರ್ಸ್. I appear for the accused, Your Honor. I appear for the state, Your Honor. Judgment. ರುದ್ರಾಕ್ಷಿಪುರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆಯಾದ ಪಾರ್ವತಿ ಪರಾಂಜಪೆ ಎನ್ನುವ ನಾನು ಈ ಮೊಕದ್ದಮೆಯಲ್ಲಿ ಕೆಳಕಂಡಂತೆ ತೀರ್ಪು ನೀಡುತ್ತಿದ್ದೇನೆ. ಈ ಮೊಕದ್ದಮೆಯ ವಿವರಗಳು ಈ ಕೆಳಕಂಡಂತೆ ಇವೆ. ನವೆಂಬರ್ 20, 2010 ಶನಿವಾರ ಸಂಜೆ ರುದ್ರಾಕ್ಷಿಪುರದ ರಿಂಗ್ ರೋಡ್ನಲ್ಲಿರುವ ಐಬಿಯ ಆವರಣದಲ್ಲಿ ಅಂದರೆ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ 3 ಜನರ ಕೊಲೆ ನಡೆದಿರುತ್ತದೆ. ಮೊದಲನೆಯದು ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರದು, ಎರಡನೆಯದು ಅದೇ ಐಬಿಯ ಮೇಟಿಯ ಹೆಂಡತಿ ತುಂಗಾದೇವಿಯವರದ್ದು, ಮೂರನೆಯದ್ದು ಆ ಸಮಯದಲ್ಲಿ ಆ ಸ್ಥಳದಲ್ಲಿ ಕರ್ತವ್ಯ ನಿರತರಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಚಿಕ್ಕರಾಮಣ್ಣ ಉರುಫ್ ರಾಮಕೃಷ್ಣಪ್ಪ ಅವರದು. ಇವರು ಮೂವರು ರಾಜಾನಂದ ಸ್ವಾಮಿಯವರ ಕಾರಿನಲ್ಲಿದ್ದ ಬಾಂಬ್ ಸ್ಫೋಟಗೊಂಡಾಗ ಸತ್ತರೆಂದು, ರಾಜಾನಂದ ಸ್ವಾಮಿಯವರನ್ನ ಕೊಲ್ಲುವ ಉದ್ದೇಶದಿಂದ ಆರೋಪಿಗಳು ಆ ಬಾಂಬನ್ನು ರಾಜಾನಂದ ಸ್ವಾಮಿಯವರ ಕಾರಿನಲ್ಲಿ ಇಡಿಸಿದ್ದರೆಂದು ಪ್ರಾಸಿಕ್ಯೂಷನ್ ಅವರು ಚಾರ್ಜ್ಶೀಟ್ ಹಾಕಿರುತ್ತಾರೆ. ಸೆಕ್ಷನ್ 302 IPC, ಸೆಕ್ಷನ್ 120B IPC ಮತ್ತು ಇಂಡಿಯನ್ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಸೆಕ್ಷನ್ 5 ಇವುಗಳ ಅಡಿಯಲ್ಲಿ ಮೊಕದ್ದಮೆ ದಾಖಲು ಮಾಡಿರುತ್ತಾರೆ. ಈ ಮೊಕದ್ದಮೆಯು ಜನವರಿ 3, 2011 ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಈ ಸೆಷನ್ಸ್ ನ್ಯಾಯಾಲಯಕ್ಕೆ ಕಮಿಟ್ ಆಗಿರುತ್ತದೆ. ಜನವರಿ 6, 2011 ಪ್ರಾಸಿಕ್ಯೂಷನ್ ಅವರು ಚಾರ್ಜ್ಶೀಟ್ ಸಲ್ಲಿಸಿರುತ್ತಾರೆ. ಮೇಲ್ನೋಟಕ್ಕೆ ಆರೋಪಿಗಳು ಈ ಆರೋಪದಲ್ಲಿ ಭಾಗಿಯಾಗಿದ್ದಾರೆಂದು ಕಂಡುಬಂದಿದ್ದರಿಂದ 12/1/2011 ಅವರ ಮೇಲೆ ಈ ನ್ಯಾಯಾಲಯ ಚಾರ್ಜ್ ಮಾಡಿರುತ್ತದೆ. ನಾಲ್ಕನೇ ಆರೋಪಿ ಚಿತ್ತರಂಜನ್ ಅವರನ್ನು ಹೊರತುಪಡಿಸಿ ಮಿಕ್ಕವರು ಈ ಆರೋಪಗಳನ್ನು ನಿರಾಕರಿಸಿದ್ದು ನಂತರ ಸಾಕ್ಷಿ ವಿಚಾರಣೆ ನಡೆದಿರುತ್ತದೆ. ನಾಲ್ಕನೇ ಆರೋಪಿ ಚಿತ್ತರಂಜನ್ ಅವರು ಇತರ ಆರೋಪಿಗಳ ಕುಮ್ಮಕ್ಕಿನಿಂದ ಈ ಕೊಲೆ ನಡೆಸಿದ್ದು, ನಂತರ ಅವರು ಘಟನೆ ನಡೆದ ದಿವಸದಿಂದ ನಾಪತ್ತೆ ಆಗಿದ್ದು 8 ದಿನಗಳ ನಂತರ ಅಂದರೆ 28/11/2010
ಪೊಲೀಸರಿಗೆ ಶರಣಾಗಿ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದು ಈ ಘಟನೆ ನಡೆದ ಬಗ್ಗೆ ಮತ್ತು ಮಿಕ್ಕ ಆರೋಪಿಗಳ ಭಾಗಿತ್ವದ ಬಗ್ಗೆ ನ್ಯಾಯಾಲಯದ ಮುಂದೆ ಸಾಕ್ಷ್ಯ ಹೇಳುವುದಾಗಿ ಒಪ್ಪಿಕೊಂಡಿದ್ದರಿಂದ ಆತನಿಗೆ ಈ ನ್ಯಾಯಾಲಯ ಪಾರ್ಡನ್ ಅಂದರೆ ಕ್ಷಮೆಯನ್ನು ನೀಡಿ ಅಪ್ರೂವರ್ ಎಂದು ಆತನನ್ನು ಪರಿಗಣಿಸಿರುತ್ತದೆ ಈ ಆರೋಪಿಗಳ ಪೈಕಿ A1 ನಿವೇದಿತ A2 ನಿರ್ಮಲಾ ಕೊಂಡಹಳ್ಳಿ A3 ಶರ್ಮಿಳಾ ಶಂಕರಮೂರ್ತಿ ಇವರಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿಯೇ ಜಾಮೀನು ಸಿಕ್ಕಿರುತ್ತದೆ ಮಿಕ್ಕ ಆರೋಪಿಗಳಿಗೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮತ್ತು ಈ ಸೆಷನ್ಸ್ ನ್ಯಾಯಾಲಯ ಜಾಮೀನನ್ನು ನಿರಾಕರಿಸಿರುತ್ತದೆ ಈ ಕೊಲೆ ವಿಚಾರಣೆ 12/1/2011 ಪ್ರಾರಂಭವಾಯಿತು ಕೆಲವು ಸಾಕ್ಷಿಗಳ ವಿಚಾರಣೆ ನಡೆದ ನಂತರ ಪಾರ್ಟಿ ಸವಾಲಿನಲ್ಲಿ ಕೆಲವು ಮುಖ್ಯ ವಿಚಾರಗಳು ಬಯಲಿಗೆ ಬಂದಾಗ ಪ್ರಾಸಿಕ್ಯೂಷನ್ನವರು ಒಂದು ಆಲ್ಟರ್ಡ್ ಚಾರ್ಜ್ ಶೀಟ್ ಅಂದರೆ ಬದಲಾಯಿಸಿದ ಚಾರ್ಜ್ ಶೀಟ್ ಸಲ್ಲಿಸಿರುತ್ತಾರೆ ಈ ಎರಡನೇ ಚಾರ್ಜ್ ಶೀಟ್ ಪ್ರಕಾರ ಬಾಂಬ್ ಸ್ಫೋಟವಾಗುವ ಮುಂಚೆಯೇ ರಾಜಾನಂದ ಸ್ವಾಮಿಯವರು ಬಾಂಬ್ ಬಿಟ್ಟಿದ್ದ ಕಾರಿನಿಂದ ಇಳಿದು ಹೋದದ್ದನ್ನು ಒಪ್ಪಿಕೊಂಡ ಪ್ರಾಸಿಕ್ಯೂಷನ್ನವರು ನಂತರ ರಾಜಾನಂದ ಸ್ವಾಮಿಯವರನ್ನು ಮೊದಲನೇ ಆರೋಪಿ ನಿವೇದಿತ ಇತರ ಆರೋಪಿಗಳ ಸಹಾಯದಿಂದ ಪಿಸ್ತೂಲಿನಿಂದ ಗುಂಡು ಹಾರಿಸಿ ಕೊಂದರೆಂದು ಹೇಳಿರುತ್ತಾರೆ ಪ್ರಾಸಿಕ್ಯೂಷನ್ ಪರ ಒಟ್ಟು 197 ಸಾಕ್ಷಿಗಳನ್ನು ಮತ್ತು ಆರೋಪಿಗಳ ಪರ 9 ಸಾಕ್ಷಿಗಳನ್ನು ವಿಚಾರಣೆ ಮಾಡಿರುತ್ತಾರೆ ಹಾಗೂ ಕೋರ್ಟ್ ವಿಟ್ನೆಸ್ ಆಗಿ ಹಿಂದಿನ ನ್ಯಾಯಾಧೀಶರಾದ ಶಶಿಭೂಷಣ್ ಗೌಡ್ರು ಕೊಲೆಯಾದ 3 ದೇಹಗಳ ಪೋಸ್ಟ್ಮಾರ್ಟಮ್ ನಡೆಸಿದ ಫೊರೆನ್ಸಿಕ್ ಡಾಕ್ಟರ್ ಡಾಕ್ಟರ್ ಭಾರ್ಗವಿ ರಾಯಪ್ಪ ಅವರನ್ನು ನೇರವಾಗಿ ವಿಚಾರಣೆ ಮಾಡಿರುತ್ತಾರೆ ಪ್ರಾಸಿಕ್ಯೂಷನ್ ಪರವಾಗಿ 1240 ದಾಖಲೆಗಳನ್ನು ಮತ್ತು 290 ಎಂಒಗಳನ್ನು ಹಾಜರುಪಡಿಸಿರುತ್ತಾರೆ ಆರೋಪಿಗಳ ಪರವಾಗಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳ ಮೂಲಕ 1200 ದಾಖಲೆಗಳನ್ನು ತಮ್ಮ ಸ್ವಂತ ಸಾಕ್ಷಿಗಳ ಮೂಲಕ 362 ದಾಖಲೆಗಳನ್ನು ಮತ್ತು 52 ಎಂಒಗಳನ್ನು ಹಾಜರುಪಡಿಸಿರುತ್ತಾರೆ ಇವಿಷ್ಟು ಈ ಮೊಕದ್ದಮೆಯ ಸ್ಥೂಲ ಅಂಶಗಳು ಈಗ ಈ ನ್ಯಾಯಾಲಯ ಈ ಕೆಳಕಂಡ ವಿಚಾರಗಳ ಬಗ್ಗೆ ತೀರ್ಮಾನ ಮಾಡಬೇಕಾಗಿರುತ್ತದೆ ಮೊದಲನೆಯದು ಆರೋಪಿಗಳಿಗೆ ರಾಜಾನಂದ ಸ್ವಾಮಿ ಮತ್ತು ಇತರರನ್ನು ಕೊಲ್ಲುವ ಮೋಟಿವ್ ಅಂದರೆ ಉದ್ದೇಶ ಇತ್ತೇ ಇಲ್ಲವೇ ಎರಡನೆಯದು ಈ ಆರೋಪಿಗಳೆಲ್ಲರೂ ರಾಜಾನಂದ ಸ್ವಾಮಿ ಅವರು ಮತ್ತು ಮಿಕ್ಕವರ ಕೊಲೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ ಪಿತೂರಿ ಮಾಡಿರುತ್ತಾರೆಯೇ ಇಲ್ಲವೇ ಮೂರನೆಯದು ಈ ಆರೋಪಿಗಳು ಎಲ್ಲರೂ ಸೇರಿ ಈ ಕೊಲೆಗಳನ್ನು ಮಾಡಿರುವುದನ್ನು ಪ್ರಾಸಿಕ್ಯೂಷನ್ನವರು ಸಂಶಯಾತೀತವಾಗಿ ಸಾಬೀತು ಮಾಡಿದ್ದಾರೆಯೇ ಇಲ್ಲವೇ ನಾಲ್ಕನೆಯದು ಮೇಲ್ಕಂಡ ಅಂಶಗಳು ಸಾಬೀತಾದಲ್ಲಿ ಆರೋಪಿಗಳಿಗೆ ಎಷ್ಟು ಶಿಕ್ಷೆ ವಿಧಿಸಬೇಕು ಈಗ ಮೊದಲು ಮೋಟಿವ್ಗೆ ಬರೋಣ ಇಟ್ ಈಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಲಾ ದಟ್ ಮೋಟಿವ್ ಈಸ್ ನಾಟ್ ಎ ಡಿಸೈಡಿಂಗ್ ಫ್ಯಾಕ್ಟರ್ ಮೋಟಿವ್ ಅತ್ಯಂತ ಮುಖ್ಯವಾದ ವಿಚಾರವಲ್ಲ ಮೋಟಿವ್ ಇಲ್ಲದೆಯೂ ಅಪರಾಧಗಳು ನಡೆಯಬಹುದು ಆದರೆ ಮೋಟಿವ್ ಅಪರಾಧದ ಮೇಲೆ ಅನೇಕ ರೀತಿಯ ಬೆಳಕನ್ನು ಚೆಲ್ಲುತ್ತದೆ ಮತ್ತು ಪ್ರಾಸಿಕ್ಯೂಷನ್ನ ಕೇಸನ್ನು ಬಲಪಡಿಸುತ್ತದೆ ಪ್ರಾಸಿಕ್ಯೂಷನ್ನವರ ಪ್ರಕಾರ ಮೊದಲನೆಯ ಆರೋಪಿ ನಿವೇದಿತ ಅವರಿಗೆ ತಮ್ಮ ಮಾವನವರಾದ ಕೊಲೆಯಾದ ರಾಜಾನಂದ ಸ್ವಾಮಿ ಅವರ ಬಗ್ಗೆ ತೀವ್ರವಾದ ದ್ವೇಷವಿತ್ತು ರಾಜಾನಂದ ಸ್ವಾಮಿಯವರು ನಿವೇದಿತ ಅವರನ್ನು ಬಹಿರಂಗವಾಗಿ ಎಲ್ಲರೆದುರು ಕತ್ತು ಹಿಡಿದು ಮನೆಯಿಂದ ಆಚೆ ತಳ್ಳಿದ್ದರಿಂದ
ಕ್ರೋಧಗೊಂಡು ರಾಜಾನಂದ ಸ್ವಾಮಿಯವರನ್ನು ಕೊಲೆ ಮಾಡಲು ನಿವೇದಿತ ಅವರು ನಿಶ್ಚಯಿಸಿರುತ್ತಾರೆ. ನಿವೇದಿತ ಅವರು ತಾನು ರಾಜಾನಂದ ಸ್ವಾಮಿಯವರನ್ನು ಗುಂಡಿಟ್ಟು ಕೊಂದು ಬಿಡುತ್ತೇನೆಂದು ಹೇಳಿರುವ ಬಗ್ಗೆ ಪ್ರಾಸಿಕ್ಯೂಷನ್ನ ಸಾಕ್ಷಿಗಳಾದ PW 4 IAS ಅಧಿಕಾರಿಯಾದ ಮುಕುಂದ ಮಲ್ಲಿಗೆ ಕಟ್ಟೆ, PW 38 ಹೋಮ್ ಸೆಕ್ರೆಟರಿ ದಯಾಕರ್ ಚಟರ್ಜಿಯವರು, PW 68 ಮುನಿಯಪ್ಪನವರು, PW 76 ಪರಮಾನಂದ ಗೌಡರು ಮತ್ತು PW 80 ಮುಖ್ಯಮಂತ್ರಿಗಳ ಆಪ್ತ ಸಹಾಯಕ ಕಿರಣ್ ಈ ಮಾತನ್ನು ಪುಷ್ಟೀಕರಿಸಿರುತ್ತಾರೆ. ಆಶ್ಚರ್ಯವೆಂಬಂತೆ ಡಿಫೆನ್ಸ್ ವಕೀಲರಾದ CSPಯವರು ಈ ಮಾತುಗಳನ್ನು ನಿರಾಕರಿಸುವುದಿಲ್ಲ. ನಿವೇದಿತ ಅವರು ರಾಜಾನಂದ ಸ್ವಾಮಿಯವರನ್ನು ಕೊಲ್ಲುತ್ತೇನೆ ಎಂದು ಹೇಳಿದ್ದನ್ನು ಹೌದು ಎಂದು ಒಪ್ಪಿಕೊಂಡಿರುತ್ತಾರೆ. ಇದು ಆಶ್ಚರ್ಯವೇ ಸರಿ. ಎರಡನೆಯದಾಗಿ, ಮೂರನೇ ಆರೋಪಿ ಶರ್ಮಿಳಾ ಶಂಕರಮೂರ್ತಿಯವರು ರಾಜಾನಂದ ಸ್ವಾಮಿಯವರು ತನ್ನನ್ನು ಚಾನೆಲ್ ಕೆಲಸದಿಂದ ತೆಗೆದುಹಾಕಿದ್ದರಿಂದ, ಎಲ್ಲರೆದುರು ಅವಮಾನ ಮಾಡಿದ್ದರಿಂದ ರಾಜಾನಂದ ಸ್ವಾಮಿಯವರನ್ನು ಕೊಲ್ಲಲು ನಿಶ್ಚಯ ಮಾಡಿದ್ದಾರೆಂದು PW 19 ಕಾಮನಬಿಲ್ಲು ಚಾನೆಲ್ನ ಶಿವಸುಬ್ರಹ್ಮಣ್ಯಂ ಅವರು ನ್ಯಾಯಾಲಯದ ಮುಂದೆ ಹೇಳಿರುತ್ತಾರೆ. ಇದನ್ನೂ ಕೂಡ ಆರೋಪಿಗಳ ಪರ ವಕೀಲರು ನಿರಾಕರಿಸುವುದಿಲ್ಲ, ಒಪ್ಪಿಕೊಂಡಿರುತ್ತಾರೆ. A5 ಮಧುಸೂದನ್ ಅವರ ಬಗ್ಗೆಯೂ ಅಷ್ಟೆ. ಮಧುಸೂದನ್ ಅವರೇ ಡಿಫೆನ್ಸ್ ಸಾಕ್ಷಿಯಾಗಿ ಬಂದಾಗ ಪಾಟಿ ಸವಾಲಿಗೆ ಉತ್ತರಿಸುತ್ತಾ ರಾಜಾನಂದ ಸ್ವಾಮಿಯವರು ತಮ್ಮ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿದ್ದರೆಂದು ಒಪ್ಪಿಕೊಂಡಿರುತ್ತಾರೆ. ಇದನ್ನೂ ಕೂಡ ಆರೋಪಿಗಳ ಪರ ವಕೀಲರು ನಿರಾಕರಿಸಲು ಹೋಗುವುದಿಲ್ಲ. ಮಿಕ್ಕ ಆರೋಪಿಗಳಾದ ರೈತ ಸಂಘದ A6 ಹನುಮಂತಪ್ಪ, A7 ದಿವಾಕರ ಮೂರ್ತಿ, A8 ನರಸಿಂಹೇಗೌಡ, A9 ಶಿವಪತ್ರಿ ಇವರೆಲ್ಲರ ಮೇಲೆ ರಾಜಾನಂದ ಸ್ವಾಮಿಯವರು ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಬಂಧಿಸಿ ಕಿರುಕುಳಗಳನ್ನು ನೀಡಿದ್ದು ಮತ್ತು ಅವರೆಲ್ಲರಿಗೂ ಸೇರಿದ ಫಲವತ್ತಾದ ಜಮೀನನ್ನು ಉದ್ಯಮಿಗಳಿಗೆ ಕೊಡಲು ರಾಜಾನಂದ ಸ್ವಾಮಿಯವರು ಅಕ್ವೈರ್ ಮಾಡಿಕೊಂಡಿದ್ದರು. ಹಾಗಾಗಿ ರಾಜಾನಂದ ಸ್ವಾಮಿ ಅವರನ್ನು ಕೊಲ್ಲುವ ಉದ್ದೇಶ ಈ 4 ಆರೋಪಿಗಳಿಗೂ ಇತ್ತೆಂದು ಪ್ರಾಸಿಕ್ಯೂಷನ್ ಸಾಕ್ಷಿಗಳಾದ ಶಿವಶರಣಗೌಡ ಮತ್ತು ರಾಜೀವಪ್ಪ ಅವರು ಬಂದು ಸಾಕ್ಷಿ ಹೇಳಿರುತ್ತಾರೆ. ಅದನ್ನು ಕೂಡ ಆರೋಪಿಗಳ ಪರ ವಕೀಲರಾದ CSP ಅವರು ನಿರಾಕರಿಸಲು ಹೋಗುವುದಿಲ್ಲ. ಹಾಗಾಗಿ ಇವರೆಲ್ಲರಿಗೂ ರಾಜಾನಂದ ಸ್ವಾಮಿಯವರನ್ನು ಕೊಲ್ಲುವ ಉದ್ದೇಶ, ಅಂದರೆ ಮೋಟಿವ್ ಟು ಕಮಿಟ್ ಮರ್ಡರ್ ಇತ್ತೆಂದು, ಅದನ್ನು ಆರೋಪಿಗಳ ಪರ ವಕೀಲರು ಒಪ್ಪಿಕೊಂಡಿದ್ದಾರೆಂದು ಈ ನ್ಯಾಯಾಲಯಕ್ಕೆ ಅನಿಸುತ್ತದೆ. ಎರಡನೇ ಅಂಶ, ಆರೋಪಿಗಳೆಲ್ಲರೂ ಸೇರಿ ಪಿತೂರಿ ಮಾಡಿದ್ದಾರೆಯೇ ಇಲ್ಲವೇ ಎಂಬ ವಿಚಾರಕ್ಕೆ ಬರೋಣ. ಈ ಆರೋಪಿಗಳೆಲ್ಲರೂ 3-4 ಬಾರಿ ನಿವೇದಿತ ಅವರ ಮನೆಯಲ್ಲಿ ಒಟ್ಟಿಗೆ ಗೌಪ್ಯ ಸಭೆಗಳನ್ನು ನಡೆಸಿದ್ದರೆಂದು ಅಪ್ರೂವರ್ ಚಿತ್ತರಂಜನ್ ಮತ್ತು ಸ್ವತಃ ನಿವೇದಿತ ಅವರ ತಾಯಿ PW 66 ಶಾರದಾ ಶ್ರೀಕಂಠಮೂರ್ತಿ ಅವರು ತಮ್ಮ ಸಾಕ್ಷಿಯಲ್ಲಿ ಹೇಳಿರುತ್ತಾರೆ. ಈ ಸಭೆಗಳು ನಡೆದದ್ದನ್ನು ಕೂಡ ಆರೋಪಿಗಳ ಪರ ವಕೀಲರಾದ CSPಯವರು ನಿರಾಕರಿಸಲು ಹೋಗುವುದಿಲ್ಲ. ಸಭೆಗಳು ನಡೆದದ್ದು ಹೌದು ಎಂದು ಒಪ್ಪಿಕೊಳ್ಳುತ್ತಾರೆ. ಇವರಿಬ್ಬರ ಪಾಟಿ ಸವಾಲಿನಲ್ಲಿ ಕೂಡ ಈ ಗೌಪ್ಯ ಸಭೆ ನಡೆದಿಲ್ಲವೆಂದು
ಸಿಎಸ್ಪಿ ಅವರು ಈ ಸಾಕ್ಷ್ಯಗಳಿಗೆ ಪ್ರಶ್ನೆಗಳನ್ನು ಕೂಡ ಹಾಕುವುದಿಲ್ಲ. ಹಾಗಾಗಿ ಈ ಆರೋಪಿಗಳ ಮಧ್ಯೆ ಗೌಪ್ಯ ಸಭೆ ನಡೆದಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮೂರನೆಯದಾಗಿ, ಆರೋಪಿಗಳೆಲ್ಲರೂ ಅಪರಾಧ ಮಾಡಿದ್ದಾರೆ ಎನ್ನುವುದನ್ನು ಪ್ರಾಸಿಕ್ಯೂಷನ್ನವರು ಸಂಶಯಾತೀತವಾಗಿ ಸಾಬೀತು ಮಾಡಿದ್ದಾರೆಯೇ ಇಲ್ಲವೇ ಎಂಬುದು. ಈಗ ವಿವರಗಳಿಗೆ ಬರೋಣ. ಇದರಲ್ಲಿ ಅನೇಕ ವಿಚಾರಗಳು. ನಿವೇದಿತ, ನಿರ್ಮಲಾ ಕೊಂಡಹಳ್ಳಿ, ಶರ್ಮಿಳಾ ಶಂಕರಮೂರ್ತಿ ಮತ್ತು ಮಧುಸೂದನ್, ಇವರುಗಳ ಮೇಲೆ ಬಲವಾದ ಸಂದೇಹವನ್ನುಂಟು ಮಾಡುತ್ತೆ. ನಿವೇದಿತ ಮಾವ ರಾಜಾನಂದ ಸ್ವಾಮಿಯವರ ಜೊತೆ ಭಿನ್ನಾಭಿಪ್ರಾಯಗಳು ಇದ್ದರೆ ಅದನ್ನು ಮನೆಯಲ್ಲಿ ಕೂತು ಬಗೆಹರಿಸಿಕೊಳ್ಳಬಹುದಾಗಿತ್ತು. ರಿಂಗ್ ರೋಡ್ ಐಬಿಯಂತಹ ಸಾರ್ವಜನಿಕ ಸ್ಥಳದಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವ ಅಗತ್ಯ ಇರಲಿಲ್ಲ. ಅವರ ಅತ್ತೆಯವರ ಜೊತೆ ನಿವೇದಿತ ಆತ್ಮೀಯ ಸಂಬಂಧ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗಿರುವಾಗ ನಿವೇದಿತ ಅವರು ತಮ್ಮ ಮಾವನವರ ಜೊತೆ ಇದ್ದ ಭಿನ್ನಾಭಿಪ್ರಾಯವನ್ನು ಅತ್ತೆಯ ಎದುರು ಮನೆಯಲ್ಲೇ ಕೂತು ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡುವುದಿಲ್ಲ. ಬದಲಿಗೆ ಬಾಂಬ್ ಸ್ಫೋಟ ಆಗಬಹುದಾದಂತಹ ಐಬಿಯ ಆವರಣವನ್ನು ಭೇಟಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದು ಸಂದೇಹವನ್ನು ಹುಟ್ಟಿಸುತ್ತದೆ. ಅಕಸ್ಮಾತ್ ಸುಶೀಲ್ ಕುಮಾರ್ ಬಿಂಗಾ ಅವರೇ ಆ ಜಾಗವನ್ನು ಸೂಚಿಸಿದ್ದರೂ ಕೂಡ ಆಕೆ ಅದನ್ನು ಒಪ್ಪದೆ ತನ್ನ ಅತ್ತೆ ಶರಾವತಿಯವರ ಮುಖಾಂತರ ಮನೆಗೆ ಹೋಗಬಹುದಾಗಿತ್ತು. ಬದಲಿಗೆ ಆಕೆ ಐಬಿಯ ಆವರಣಕ್ಕೆ ಬಂದದ್ದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತದೆ. ಜೊತೆಗೆ ಮೊದಲಿನಿಂದಲೂ ರಾಜಾನಂದ ಸ್ವಾಮಿಯವರನ್ನು ಕಂಡರೆ ಆಗದೇ ಇದ್ದ ನಿರ್ಮಲಾ ಕೊಂಡಹಳ್ಳಿ ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು? ಅವರಿಬ್ಬರನ್ನು ಐದನೇ ಆರೋಪಿ ಮಧುಸೂದನ್ರವರು ಪೊಲೀಸ್ ಚೆಕಿಂಗ್ ಮಾಡಿಸದೆ ಗಲಾಟೆ ಮಾಡಿ ಐಬಿಯ ಒಳಗೆ ಬಿಡಿಸಿದ್ದು ಏಕೆ? ಇದು ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತೆ. ಮೂರನೇ ಆರೋಪಿ ಶರ್ಮಿಳಾ ಅವರಿಗೆ ಐಬಿಯಲ್ಲಿ ಕೆಲಸವಿರುವುದಿಲ್ಲ. ಆದರೂ ಸುಪಾರಿ ಕಿಲ್ಲರ್ ಚಿತ್ತರಂಜನ್ ಅವರನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತಾರೆ. ಇದೇ ಶರ್ಮಿಳಾ ವಿಳಾಸಕ್ಕೆ ನಾಡಕ್ಕಾಡಿಂದ ಧರ್ಮಲಿಂಗಂ ಅವರಿಂದ ಬಾಂಬ್ ಇದ್ದ ಪಾರ್ಸಲ್ ಬಂದಿರುತ್ತದೆ. ಅದೇ ಶರ್ಮಿಳಾ ಸುಪಾರಿ ಕಿಲ್ಲರ್ ಚಿತ್ತರಂಜನ್ ಅವರನ್ನ ಬಾಂಬ್ ಸ್ಫೋಟ ಆಗೋ ಜಾಗಕ್ಕೆ ಕರೆದುಕೊಂಡು ಬಂದಿದ್ದು ಏತಕ್ಕೆ? ಇದೆಲ್ಲವೂ ಆರೋಪಿಗಳ ವಿರುದ್ಧ ಸಂದೇಹಗಳನ್ನು ಬಲಪಡಿಸುತ್ತದೆ.